नमस्कार नानु पृथ्वीराज हरनहल्ली अदे आस्पत्रे अल्ले अडमिट यडियूरप्पगे कोरोना इवरिगे ज्वर इवरिब्बरिगे अनारोग्य हेगिद्दारे लीडर सिद्धरामय्य अडमिट हाली सीएम आगिरुवंत यडियूरप्पनवरिगे कोरोना पॉजिटिव आगिदे इन्नोंद कडे माजी सीएम आगे विरोध पक्षद नायकरागिरुवंत सिद्धरामय्यनवरिगू कूड कोरोना पॉजिटिव आगिदे माजी मुख्यमंत्री सिद्धरामय्य अवरिगू कूड कोरोना पॉजिटिव ईग दृढपट्टिरुवंतदु हाली सीएम मत्ते माजी सीएम इब्बरू कूड वंदे आस्पत्रेयल्ले इद्दारे सिद्धरामय्यनवरु कूड निन्ने रात्रिने अडमिट आगिरुवंतदु मोन्ने रात्रि यडियूरप्पनवरु दाखलागिद्रु अदे आस्पत्रेयल्लि ईग माजी सीएम आगिरुवंत सिद्धरामय्य अवरु कूड दाखलागिद्दारे सिद्धरामय्यनवरिगू कूड कोरोना सोंकु इरुवंतद्दु दृढपट्टिदे निन्नेयष्टे दाखलागिद्रु निन्ने रात्रि दाखलागिद्रु सिद्धरामय्यनवरु स्वल्प इन्फेक्षन् आगित्तु किड्नी समस्ये आगिद्दंत विचार मत्तु ओंद कडे ज्वरदिंद बळ्ता इद्रु ನಿನ್ನೆಯಿಂದ ಜ್ವರ ಕೂಡ ಶುರುವಾಗಿತ್ತಂತೆ ಸೊ ಹೀಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಸಿದ್ದರಾಮಯ್ಯನವರು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಸಲಹೆ ಮೇರೆಗೆ ದಾಖಲಾಗಿದ್ರು ಸಿದ್ದರಾಮಯ್ಯನವರು ಅವರಿಗೂ ಕೂಡ ಈಗ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರಿಬ್ಬರು ಕೂಡ ಮಧ್ಯರಾತ್ರಿ ಅಡ್ಮಿಟ್ ಆಗಿದ್ರು ಸಿದ್ದರಾಮಯ್ಯನವರು ಕೂಡ ಅದೇ ಆಸ್ಪತ್ರೆಯಲ್ಲೇ ಇದ್ದಾರೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಿನ್ನೆ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು ಸಿದ್ದರಾಮಯ್ಯ ಅವರು ಈಗ ಅವರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು ನಿನ್ನೆ ರಾತ್ರಿನೇ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು ಈಗ ಅವರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ ಸಿದ್ದರಾಮಯ್ಯನವರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿರೋದ್ರ ಬಗ್ಗೆ ಈಗಷ್ಟೇ ಅಧಿಕೃತವಾಗ್ತಾ ಇದೆ ಯಡಿಯೂರಪ್ಪನವರಿಗೂ ಕೂಡ ಸೋಂಕು ದೃಢಪಟ್ಟಿತ್ತು ಅದರ ಬಗ್ಗೆ ಅವರೇ ಅಧಿಕೃತವಾಗಿ ಟ್ವಿಟರ್ ನಲ್ಲಿ ಪ್ರಕಟ ಮಾಡಿದ್ರು ಅದಾದ್ಮೇಲೆ ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ರು ಇನ್ನ ಅದೇ ರೀತಿಯಾಗಿ ಮಧ್ಯರಾತ್ರಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಅಡ್ಮಿಟ್ ಆಗ್ತಾರೆ ಈಗ ಅವರ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಕಡೆ ಸುತ್ತಾಡಿದ್ರು ಮೈಸೂರು ಆಗಿರಬಹುದು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರು ಸಿದ್ದರಾಮಯ್ಯನವರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿ ಮಣಿಪಾಲ ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭ ಇದು ಆ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಗೆ ಲಭ್ಯವಾಗಿದವೆ ಅದನ್ನ ನಿಮಗೆ ತೋರಿಸ್ತಾ ಇದ್ವಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ ಪಂಚೆ ಹಾಕೊಂಡಿದ್ರು ಸಿದ್ದರಾಮಯ್ಯನವರು ಮಣಿಪಾಲ ಆಸ್ಪತ್ರೆಗೆ ನಿನ್ನೆ ರಾತ್ರಿ ದಾಖಲಾಗಿರುವಂತದನ್ನ ತೋರಿಸ್ತಾ ಇದೀವಿ ನಿಮಗೆ ಮೊನ್ನೆ ಯಡಿಯೂರಪ್ಪನವರು ಇದೇ ಆಸ್ಪತ್ರೆಗೆ ಸಿದ್ದರಾಮಯ್ಯನವರು ಅಡ್ಮಿಟ್ ಆಗಿದ್ರಲ್ಲ ಅದೇ ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಮತ್ತೊಬ್ಬ ನಾಯಕ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಕೂಡ ಅದೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆ ಏರ್ಪೋರ್ಟ್ ರೋಡ್ ನಲ್ಲಿರುವಂತ ಮಣಿಪಾಲ್ ಆಸ್ಪತ್ರೆಗೆ ಈಗ ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ರು ಕೂಡ ಕೊರೋನಾ ಸೋಂಕಿನಿಂದಾಗಿ ಅಡ್ಮಿಟ್ ಆಗಿದ್ದಾರೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಮಟ್ಟಿಗೆ ಜ್ವರ ಕಾಣಿಸ್ಕೊಂಡಿತ್ತು ಸೊ ಹೀಗಾಗಿ ಅವರ ಪುತ್ರ ವೈದ್ಯರು ಕಂ ಶಾಸಕರು ಕೂಡ ಆಗಿದ್ದಾರೆ ಅವರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಕೊರೋನಾ ಸೋಂಕು ದೃಢಪಟ್ಟಿದೆ ನಿಮಗೆ ತೋರಿಸ್ತಾ ಇದೀವಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಮಾಡಿರುವಂತದ್ದು ನಿನ್ನೆ ಬೆಳಗ್ಗೆಯಿಂದ ತಂದೆ ಅವರಿಗೆ ಜ್ವರ ಬಂದಿತ್ತು ರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು ಕೊರೋನಾ ಆಂಟಿಜನ್ ಟೆಸ್ಟ್ ಅನ್ನ ಮಾಡಲಾಗಿತ್ತು ಅವರಿಗೆ ಕೊರೋನಾ ಸೋಂಕು ತಗಲಿರುವಂತದ್ದು ದೃಢಪಟ್ಟಿದೆ ಅಂತ ಖಚಿತಪಡಿಸಿದ್ದಾರೆ ಇತ್ತೀಚೆಗೆ ಅವರ ಸಂಪರ್ಕಕ್ಕೆ ಬಂದವರು ಕ್ವಾರಂಟೈನ್ ಆಗಬೇಕು ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಸಂಪರ್ಕಕ್ಕೂ ಕೂಡ ಕಾಂಗ್ರೆಸ್ನ ಸಾಕಷ್ಟು ಜನ ನಾಯಕರು ಬಂದಿದ್ರು ಸಿದ್ದರಾಮಯ್ಯನವರ ಸಂಪರ್ಕಕ್ಕೆ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಆಗಬೇಕಾಗಿದೆ ಒಂದ್ ಕಡೆ ಆಡಳಿತ ಪಕ್ಷದವರು ಮತ್ತು ಒಂದ್ ಕಡೆ ವಿರೋಧ ಪಕ್ಷದವರು ಒಂದ್ ಕಡೆ ಹಾಲಿ ಸಿಎಂ ಆಗಿರುವಂತ ಯಡಿಯೂರಪ್ಪನವರ ಕಾಂಟ್ಯಾಕ್ಟ್ ಬಂದಿದ್ದಂತ ಸಚಿವರುಗಳು ಕ್ವಾರಂಟೈನ್ ಆಗ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಕ್ವಾರಂಟೈನ್ ಆಗಿದ್ದಾರೆ ಈಗ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರಿಗೂ ಕೂಡ ಕೊರೋನಾ ಸೋಂಕು ಬಂದಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಪಕ್ಷದ ಪ್ರಮುಖ ನಾಯಕರು ಕೂಡ ಕ್ವಾರಂಟೈನ್ ಆಗಬೇಕಾಗಿದೆ ಹಾಗೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅವರು ಕೂಡ ಅದರ ಬಗ್ಗೆ ಈಗ ಡಾಕ್ಟರ್ ಯತೀಂದ್ರ ಅವರೇ ಸ್ಪಷ್ಟಪಡಿಸಿದ್ದಾರೆ ದೃಢಪಡಿಸಿದ್ದಾರೆ ಈಗ ಸ್ವತಃ ಡಾಕ್ಟರ್ ಯತೀಂದ್ರ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಸರ್
ಅವರ ಸಂಪರ್ಕ ಕಡಿತಗೊಂಡಿರುವಂತದ್ದು ಡಾಕ್ಟರ್ ಯತೀಂದ್ರ ಅವರು ಶಾಸಕರು ಹಾಗೆ ಸಿದ್ದರಾಮಯ್ಯನವರ ಪುತ್ರ ಸ್ವತಃ ಅವರು ಕೂಡ ವೈದ್ಯರೇ ಯತೀಂದ್ರ ಅವರು ಅವರಿಗೆ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡುತ್ತಾ ಇದ್ದೀವಿ ಏಕೆಂದರೆ ಯತೀಂದ್ರ ಅವರೇ ಸ್ಪಷ್ಟಪಡಿಸಿದ್ದಾರೆ ಕೊರೋನಾ ಸೋಂಕು ಇರುವಂತದ್ದನ್ನ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡುತ್ತಾರೆ ಮಣಿಪಾಲ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಕೃಷ್ಣ ನಿನ್ನೆ ಸಿದ್ದರಾಮಯ್ಯನವರು ಅಡ್ಮಿಟ್ ಆಗಿದ್ರು ಈಗ ಅವರಿಗೆ ಸೋಂಕು ಇರುವಂತದ್ದು ದೃಢಪಡಿಸಿದ್ದಾರೆ ಖಚಿತಪಡಿಸಿದ್ದಾರೆ ಅವರ ಪುತ್ರ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅವರಿಗೆ ಅಲ್ಲಿ ಪೃಥ್ವಿರಾಜ್ ಈಗಾಗಲೇ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂತ್ರಕೋಶದಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಕಳೆದ 15 ದಿನಗಳಿಂದ ನಂತರ ಅವರಿಗೆ ಬಹಳಷ್ಟು ನೋವು ಕಾಣಿಸಿಕೊಂಡಿತ್ತು ನಿನ್ನೆ ರಾತ್ರಿ ಅದಾದ ನಂತರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಆಸ್ಪತ್ರೆಗೆ ದಾಖಲಾದ ಬಳಿಕವಾಗಿ ನಿನ್ನೆ ಸ್ವಲ್ಪ ಜ್ವರ ಕಾಣಿಸಿಕೊಂಡಿತ್ತು ಅನ್ನುವಂತದ್ದು ಕೂಡ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಆಂಟಿಜನ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ ಅಂದ್ರೆ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ರೋಗಿ ಪ್ರಮುಖವಾಗಿ ಅಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಲಾಗುತ್ತೆ ಅದರಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ನಿನ್ನೆ ರಾತ್ರಿ ಆಂಟಿಜನ್ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು ಅದಾದ ನಂತರವಾಗಿ ಈಗ ವರದಿ ಬಂದಿದೆ ವರದಿಯಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿರುವಂತದ್ದು ದೃಢಪಡಿಸಿರುವಂತದ್ದು ಈ ಒಂದು ವಿಚಾರವನ್ನ ಸ್ವತಃ ಅವರ ಪುತ್ರರಾಗಿರತಕ್ಕಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಖಚಿತವನ್ನ ಪಡಿಸಿದ್ದಾರೆ ಈಗಾಗಲೇ ಪ್ರಮುಖವಾಗಿ ಅವರಿಗೆ ಜ್ವರ ಇತ್ತು ಅನ್ನುವಂತದ್ದು ಅವರೇ ಹೇಳಿದ್ದಾರೆ ಈಗ ಜ್ವರಕ್ಕೆ ಏನು ಬೇಕಾಗಿರುವಂತ ಚಿಕಿತ್ಸೆಯನ್ನ ಏನು ಕೊಡಬೇಕು ಅದರ ಬಗ್ಗೆ ಈಗ ಇಲ್ಲಿರತಕ್ಕಂತ ವೈದ್ಯರು ನೀಡ್ತಾ ಇರುವಂತದ್ದು ಒಂದ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಕೊರೋನಾ ಪಾಸಿಟಿವ್ ಆಗಿದೆ ಮತ್ತೊಂದು ಕಡೆ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿರುವಂತದ್ದು ಈಗ ಇಬ್ಬರಿಗೂ ಕೂಡ ಸೂಕ್ತವಾದಂತ ಚಿಕಿತ್ಸೆಯನ್ನ ಕೊಡೋದಕ್ಕೆ ಈಗ ಕೊಡುವಲ್ಲಿ ಈಗ ಆಸ್ಪತ್ರೆ ವೈದ್ಯರು ಮುಂದಾಗಿರುವಂತದ್ದು ಪ್ರಮುಖವಾಗಿ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂದ್ರೆ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆ ಇತ್ತು ಸಿದ್ದರಾಮಯ್ಯ ಅವರಿಗೆ ಮೊದಲು ಈಗಾಗಲೇ ಮೂತ್ರಕೋಶ ಸಮಸ್ಯೆ ಇತ್ತು ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಹಿಂದೆ ಅವರಿಗೆ ಯಾವೆಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಮತ್ತೆ ಮನೆಯಲ್ಲಿ ಯಾವ ರೀತಿಯಾದಂತ ಆಹಾರವನ್ನ ಸೇವನೆಯನ್ನು ಮಾಡ್ತಿದ್ರು ಮತ್ತೆ ಎಲ್ಲದರ ಬಗ್ಗೆ ಆಸ್ಪತ್ರೆ ವೈದ್ಯರು ಅವರಿಂದ ಮಾಹಿತಿಯನ್ನು ಪಡ್ಕೊಂಡ ನಂತರವಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ವೈದ್ಯರು ಸಂಬಂಧಪಟ್ಟಂತ ಅಂದ್ರೆ ಯತೀಂದ್ರ ಅವರ ಸಲಹೆ ಮೇರೆಗೆ ಇಲ್ಲಿರತಕ್ಕಂತ ವೈದ್ಯರು ಅವರಿಗೆ ಸೂಕ್ತವಾದಂತ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದಾಗಿ ಈಗ ಯಾವುದೇ ರೀತಿಯಾದಂತ ಸದ್ಯಕ್ಕೆ ಕೊರೋನಾ ಲಕ್ಷಣಗಳು ಇಲ್ಲ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಆದರೆ ಜ್ವರ ಇರೋದ್ರಿಂದಾಗಿ ಜ್ವರವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತ ಚಿಕಿತ್ಸೆಯನ್ನು ಕೊಡಲು ಇಲ್ಲಿರತಕ್ಕಂಥ ಆಸ್ಪತ್ರೆ ವೈದ್ಯರು ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್ ಕೃಷ್ಣ ಇಬ್ರು ಕೂಡ ಒಂದೇ ಫ್ಲೋರ್ ನಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ ಇಬ್ರಿಗೂ ಒಂದೇ ಫ್ಲೋರ್ ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದ ಖಂಡಿತವಾಗ್ಲೂ ಪೃಥ್ವಿರಾಜ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಹಾಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಒಂದೇ ಮಹಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಏನಂತಂದ್ರೆ ರಾತ್ರಿ ಮಧ್ಯರಾತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ಅವರು ಎಡಭಾಗಕ್ಕೆ ಅಂದ್ರೆ 5ನೇ ಮಹಡಿಯಲ್ಲಿ ಇರತಕ್ಕಂತ ಮಹಡಿ ಏನಿದೆ ಆ ಮಹಡಿಯಲ್ಲಿ ಇಬ್ಬರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಬಲಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ಪ್ರಮುಖವಾಗಿ ಹಾಲಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಿಎಸ್ ಯಡಿಯೂರಪ್ಪನವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಲ್ಲಿ ಕೊರೋನಾ ರೋಗಿಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದು ಅಂದ್ರೆ ವಿವಿಐಪಿಗಳಿಗೆ ಮಾತ್ರ ಅಲ್ಲಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅದು ಎಡಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನು ಸಮಸ್ಯೆ ಆಗಿತ್ತು ಜ್ವರದ ಸಮಸ್ಯೆ ಇತ್ತು ಅಲ್ಲಿಗೆ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈಗ ಏನು ಕೊರೋನಾ ಪಾಸಿಟಿವ್ ಆಗಿದೆ ಕೊರೋನಾ ಪಾಸಿಟಿವ್ ಆದ ನಂತರವಾಗಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಇಲ್ಲಿರತಕ್ಕಂತ ವೈದ್ಯರು ಮುಂದಾಗಿರುವಂತದ್ದು ಒಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಸುದರ್ಶನ್ ಬಲ್ಲಾಳ ಅವರ ನೇತೃತ್ವದಲ್ಲಿ ವೈದ್ಯರು ತಂದ ಅವರಿಗೆ ಚಿಕಿತ್ಸೆಯನ್ನು ನೀಡುತ್ತಿರುವಂತದ್ದು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಂಪರ್ಕದಲ್ಲಿ ನಮ್ಮ ಜೊತೆ ಈಗ ಮಾಜಿ ಸಚಿವರಾಗಿರುವಂತಹ